ತಂತಿ ಬಂದಿದೆ. ಹಾ, ತಂತಿ ಬಂದ್ಬಿಡ್ತೆ. ಅಯ್ಯೋ ದೇವ್ರೆ, ಯಾರದಪ್ಪ ತಂತಿ? ಅಯ್ಯೋ, ನಮ್ಗಿನ್ ಯಾರಿದ್ದಾರೆ? ನಮ್ ಶಂಕರೇ, ಇನ್ನೇನಪ್ಪ ಮಾಡ್ಲಿ? ತಿರ್ತಿ ತಿಮ್ಮಪ್ಪ, ಶಂಕರ ಮಗು ಕಣ್ ಮುಚ್ಚಕ್ ಮುಂಚೆ ಅಮ್ಮ ಅಮ್ಮ ಅಂತ ದೇವಸ್ಥಾನ ಕರೆದಿಯೋ? ಈ ಪಾಪಿ ಕಣಗಾಲದಲ್ಲೂ ನಿನ್ನ ಹತ್ರ ಹಿಂದೆ ಹೋಗವ್ರ ಯಾರಕ್ಕ ಯಾಕಂದಿದ್ದೀನಿ ಶಂಕರ? ಅವಳನ್ನೇ ಮದುವೆ ಆಗ್ತೀವಿ ಅಂತ ಹೇಳಿದ್ರೆ ನಾವೇನ್ ಬೇಡ ಅಂತಿದ್ವ? ಇಲ್ಲ, ನಿನ್ನ ಮದುವೆ ಆಗೋವರೆಗೂ ಅವನ ಕಾಯೋಕಾಗ್ಲಿಲ್ಲ. ಬಸವ, ನಡಿ ಬೆಂಗಳೂರಿಗೆ. ಯಾಕಪ್ಪ? ಅಪ್ಪ ಅಮ್ಮನ ದೂರ ತಳ್ಳಿ ಮದುವೆ ಆಗಿರೋ ಆ ಪಾಪಿಗೆ ಸರಿಯಾದ ಶಾಸ್ತಿ ಮಾಡೋಕೆ. ಅಪ್ಪ, ಈಗ ನೀವು ತುಡುಕ್ಬೇಡಿ, ಸುಮ್ನೆ ಇರಿ. ಹಿರಿಯಣ್ಣ ನೀನಿರೋವಾಗ್ಲೇ ತಾನು ಹೋಗಿ ಗುಪ್ತಾಗಿ ಮದುವೆ ಮಾಡ್ಕೊಂಡಲ್ಲ ತಬ್ಳಿ, ಅವಂಗೆ ಹೇಳು ನಿನ್ನ ಬುದ್ಧಿ ವಾದನ. ಲಕ್ಷ್ಮಿ, ಕೊಡು ನನ್ ಕೋಟು. ಶಂಕರ ಸುಮ್ ಸುಮ್ಮನೆ ಹೀಗೆ ದುಡ್ಕೊಂಡಲ್ಲ, ಇದಕ್ಕೆ ಬಲವಾದ ಕಾರಣ ಇದೆ. ಹ್ಮ್, ಇದೆ ಇದೆ, ಒಳ್ಳೆ ಕಾರಣ ಇದೆ. ಅವ್ನ್ ಧೈರ್ಯಶಾಲಿ, ಹುಡುಗಿ ಹಿಡಿಸ್ತು ಮದುವೆ ಮಾಡ್ಕೊಂಡ್ಬಿಟ್ಟ. ಗಂಗಾ, ಸುಮ್ಮನೆ ಇರೋಕೆ ಏನ್ ಕೇಳ್ತೀಯ? ಇದೆಲ್ಲ ಪಟ್ನ ಸೇರಿ ಪೋಲಿ ಬಿದ್ದ ಪರಿಣಾಮ. ನೀನು ಸುಮ್ಮನೆ ಇರಪ್ಪ, ನಾನು ಹೋಗಿ ಎಲ್ಲ ವಿಚಾರಿಸ್ಕೊಂಡ್ ಬರ್ತೀನಿ. ಏ ಬಸವ, ಪಟ್ಟಣದಲ್ಲೇ ಇದ್ದು ಬೇಡ, ಬೇಗ ಬಂದ್ಬಿಡು. ಬಸವ, ಈ ಮನೆ ಮೊದಲನೇ ಸೊಸೆ, ಅವಳನ್ನ ಬರೀ ಕೈಲಿ ಹೋಗಿ ನೋಡ್ಬಾರ್ದು. ಮತ್ತೆ ಆಶೀರ್ವಾದ ಅಂತ ಹೇಳ್ಕೊಟ್ಟು ಅಮ್ಮ. ಆಗಲಮ್ಮ. ಶೋಭಾ ಅಮ್ಮ, ನನಗೆ 500 ರೂಪಾಯಿ ಬೇಕು. ಯಾಕೆ ದುಡ್ಡು? ಕಾಲೇಜ್ ಫೀಸ್ ಕಟ್ಟೋಕೆ. ಅವತ್ತೇ ಕಟ್ಟಾಯ್ತು ಅಂತ ರಸೀಟು ತಂದ್ಕೊಟ್ಟೆ ಅವರಿಗೆ. ಅಮ್ಮ, ಫೀಸ್ ಕಟ್ಟೋಕೆ ನಾಳೆನೆ ಕೊನೆ ದಿವಸ. ಚೆನ್ನಾಗಿದೆ, ಅನ್ನ ಹಾಕಿ ಬಟ್ಟೆ ಹೊಲಿಸಿ ಫೀಸ್ ಕೊಟ್ಟು ಓದಿಸ್ಬೇಕಾ? ಆಮೇಲೆ ಸಂಸಾರ ನಡೆಸೋಕು ತಿಂಗಳಿಗಷ್ಟು ಸಂಬಳ ಕೊಡು ಅಂತಾನೆ. ಕೊಡು ಅಮ್ಮ. ನೀನ್ ಸುಮ್ನೆ ಇರ್ತೀಯೋ ಅಲ್ವೋ? ಅವ್ರ ಕಿವಿಗೆ ಬಿದ್ದಿತ್ತು. ನಾನಾಗೆ ಸುಮ್ನಿರ್ಲಿ? ನಮ್ಮ ಅಣ್ಣನ ಮಗ ರಾಜ ಆಗಿದ್ದ, ಮಾಡ್ಕೊಳ್ಳೆ. ಹಣಕ್ಕೆ ಹಣ, ಸುಖಕ್ಕೆ ಸುಖ ಸಿಗುತ್ತೆ ಅಂದ್ರೆ ತಂದೆ ಮಗಳು ಇಬ್ರು ಸೇರಿ ಹಾರಾಡಿದ್ರಿ. ಈಗ ಈ ದರಿದ್ರ ದೇವತೆಗೋಸ್ಕರ ಕ್ಯಾಶ್ ಬಾಕ್ಸ್ ಅಲ್ಲಿ ಖಾಲಿ ಮಾಡ್ತಿದ್ದೀರಾ? ದೊಡ್ಡ ಮನುಷ್ಯರ ಮಗಳು ಮದುವೆ ಆದರೆ ಹಣ ಕೊಲೆ ಹೊಡೆಯುವುದು ಅಂತ ತಾನೆ? ಅವನು ಮದುವೆ ಮುಂಚೆನೆ ಮಗುನ. ಸಮಾಧಾನ ಮಾಡ್ತಕ್ಕ ಇನ್ಮೇಲೆ ಹೀಗಾಗ ನಾನು ನೋಡ್ಕೊಟ್ಟೆ.